ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಶಲ್ಯನ ಪಾತ್ರ. ನನ್ನ ಮೊದಲನೇ ಚಿತ್ರ ಈ ತರ ಒಂದು ಕಾಸ್ಟ್ಯೂಮ್, ಈ ತರ ಒಂದು ಕ್ಯಾರೆಕ್ಟರ್ ಗೊತ್ತಾಗ್ಬೋದು. ಖುಷಿ ಆಯ್ತು ನನಗೆ. ಒಬ್ಬ ನಟನಾಗಿ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅನ್ನೋ ಒಂದು ಆಸೆ ಇರ್ತದೆ. ಅದೇ ಥರ ನನಗೆ ಈ ಪಾತ್ರ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ಒಂದು ಪಾತ್ರ ಇತ್ತು. ಯಾವ ಪಾತ್ರ ಹೇಳ್ಬೋದು ಸರ್? ಯಾವ್ದಾವ್ದೋ ಪಾತ್ರ ಇತ್ತು ಬಹಳ. ನನಗೆ ಸ್ವಲ್ಪ ಅಂದರೆ ಸಮಯ ಒಂದು ಎರಡನೇದು, ನಾನು ಆ ಥರ ಆ ಪಾತ್ರನ ಮಾಡಿದ್ರೆ ಎಷ್ಟು ನ್ಯಾಯ ಸಲ್ಲಿಸ್ತೀನಿ ಅನ್ನೋ ಒಂದು ನನಗೇನೆ ಒಂದು ಡೌಟ್ ಇತ್ತು. ಸೊ ಅದಕ್ಕೋಸ್ಕರ ಸಿನಿಮಾ ತುಂಬ ಮುಖ್ಯ. ಸೊ ಸಿನಿಮಾ ಆ ಪಾತ್ರ ಅವ್ರವ್ರು ಮಾಡಿದ್ರೆ ಆ ಇಮೇಜ್ ಇರೋವಂಥ ಕಲಾವಿದರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಭಾಳ ನನ್ನ ಚಿಕ್ಕ ಪಾತ್ರ ನಾನು ಮಾಡ್ತೀನಿ ಅಂತೇಳಿ ಆಸೆ. ಸರ್ ಒಂದು ಕ್ಯೂರಿಯಾಸಿಟಿ ಸರ್, ನಿಖಿಲರ್ ಅಂದ್ರೆ 8ನೇ ತಾರೀಕು ಫಸ್ಟ್ ಸಿನಿಮಾ ರಿಲೀಸ್ ರೆಡಿ ಆಯ್ತು. ಸೊ ಅಲ್ಲಿ ತನಕ ನಿಖಿಲರ್ ಡಬ್ ಮಾಡಿಲ್ಲ. ಸೊ ಆಮೇಲೆ ಏನ್ ಬೆಳವಣಿಗೆ ಆಯ್ತು ಡಬ್ಬಿಂಗ್ ಮಾಡೋದು? ಅಂದ್ರೆ ಈ ಡಬ್ಬಿಂಗ್ ಮತ್ತೆ ಟೆಕ್ನಾಲಜಿ ಏನೇನು ರಿಲಿ ಆಗ್ಬೋದು, ಕೂಡಿ ಆಗ್ಬೋದು, ಚಿತ್ರ ಬಿಡುಗಡೆ ಆಗೋದಕ್ಕೆ ಲೇಟ್ ಆಗಿದ್ದೆ ಅದಕ್ಕೆ ಎಲ್ಲ ನಿಮ್ಗೆ ಗೊತ್ತಿರೋಂಥ ವಿಷಯ. ಇದು ಒಂದು ಸಾಧಾರಣ ಚಿಕ್ಕ ಸಿನಿಮಾ ಮಾಡಬೇಕು ಅಂದ್ರೆ ಇವತ್ತೊಂದು ವರ್ಷ ಆಗುತ್ತೆ. ನನ್ನ ನಟ ಸರ ಹೆಚ್ಚಿಗೆ ವರ್ಷ ಆಗುತ್ತೆ. ಸೊ ಈಗ ಈ ಥರ ಚಿತ್ರಗಳು ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಅಂದ್ಕೊಂಡಂಗೆ ಎಲ್ಲ 6 ತಿಂಗಳು ವರ್ಷದಲ್ಲಿ ಮಾಡೋಂಥ ಕಾಲಾವಧಿಯಲ್ಲಿ ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ. ಶೂಟಿಂಗ್ ಮಾಡ್ಬೋದು ನಾವು ಒಂದು ರೇಂಜಿಗೆ. ನಮ್ಮ ಈಗ ನಿರ್ಮಾಪಕರ ಕೈಯಲ್ಲಿ ಏನಿರುತ್ತೆ ಅಂದರೆ ಶೂಟಿಂಗ್ನ ಮಾಡೋದಕ್ಕೆ ನಾವೇನು ಶೂಟಿಂಗ್ ಡೇಟ್ಸ್ ಹಾಕ್ಬೋದು, ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳ್ತೀವಲ್ಲ, ಅದೆಲ್ಲ ಹೆಚ್ಚು ಕಮ್ಮಿ ನಮ್ಮ ಕೈಯಲ್ಲಿ ಒಂದು 10-20 ದಿನ ಹಂಗಿಗಾಗಿ ಮಾಡ್ಕೊಬೋದು. ನಾವು ಅದಾಗಿ ತಗೊಂಡೋಗಿ ನಾವು ಟೆಕ್ನಿಷಿಯನ್ಸು ಮತ್ತು ಪೋಸ್ಟ್ ಪ್ರೊಡಕ್ಷನ್ ಏನಾಗ್ತೀವಿ ಅದು ನಮ್ಮ ಕಂಟ್ರೋಲ್ ಆಗಿಲ್ಲ. ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿ ಜಿ ಆಗ್ಬೋದು, ಡಿ ಎ ಆಗ್ಬೋದು, ಈ ಥರ ಸುಮಾರು ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ಇವತ್ತು ಟೆಕ್ನಾಲಜಿನ ಅಷ್ಟು ನಾವು ಅಚ್ಚುಕಟ್ಟಾಗಿ ಬಳಸ್ಕೊಂಡ್ರೆ ಕ್ವಾಲಿಟಿ ಬರುತ್ತೆ. ಅದರಲ್ಲಿ ಮುನಿರತ್ನ ಅವರು ಇದರಲ್ಲಿ ಅವರ ಕನಸು 3D ಮಾಡಲೇಬೇಕು. ನಾನು ಅಡ್ವೈಸ್ ಮಾಡಿದ್ದೆ ಮುಂಚೆ, ಬೇಡ ಮಾ ಬರೀ 2D ಮಾಡಿಸಾಕ್ಬೋದು ಅಂತ ಹೇಳಿದ್ದೆ. ಇಲ್ಲ ಇಲ್ಲ, ನಾನು 3D ಮಾಡಬೇಕಮ್ಮ. ಸೊ ಅವ್ರ ಆಸೆ, ಅವ್ರ ಆಸೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮುಂಚೆ 2D ಅನ್ನೋ ಒಂದು ಪ್ಲಾನ್ ಮಾಡಿದ್ವಿ. ಅದನ್ನು ಬಿಟ್ಟಿಲ್ಲ ಅವರು. ಯಾವ ಚಿತ್ರ ಅಂದ್ರೆ ಆ ಕಟಾರಿ ವೀರಾಗೂ ಅಡುಗೆ ಮಾಡಿ 3D ಮಾಡಿದ್ವಿ. ಜನ ಖುಷಿ ಪಟ್ಟರು, ತುಂಬ ಚೆನ್ನಾಗಿ ಒಳ್ಳೆ ಒಂದು ರೆಸ್ಪಾನ್ಸ್ ಬಂದ್ರಿಂದ ಈ ಚಿತ್ರ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ಪ್ಲಾನ್ ಮಾಡಿದ್ರು. ನಾನು ನಿರ್ಮಾಪಕ ಆಗಿದ್ರು, ನಾನು ಯೋಚನೆ ಮಾಡ್ತಾ ಇದ್ದೆ ಬೇಡಪ್ಪ ಅನ್ನೋದು. ಯಾಕಂದ್ರೆ ಒಂದು ದುಡ್ಡು ಬಜೆಟ್ ಅನ್ನೋದು ತುಂಬ ದೊಡ್ಡದು. ಯಾಕಂದ್ರೆ 2D ಶೂಟ್ ಮಾಡಿದ ತಕ್ಷಣ ಇನ್ನೊಂದು 3D ಶಾಟ್ ತೆಗಿಬೇಕು, ಎರಡನೇ ಶಾಟ್ ತಗೊಂಡ್ಬರ್ಬೇಕಾಗುತ್ತೆ. ಸೊ ಎರಡನೇ ಶಾರ್ಟ್ 3D ತೆಗಿಬೇಕಾದ್ರೆ ಆ ಟೆಕ್ನಿಷಿಯನ್ಸು ಆ ಕ್ಯಾಮ್ರಾ ಅದೆಲ್ಲ ಸೆಟ್ ಮಾಡ್ಕೊಂಡು ಮಾಡಬೇಕು ಅಂದ್ರೆ ಇನ್ನೂ ಒಂದು ಅಂದ್ರೆ 2 ಸಿನಿಮಾ ಮಾಡಬೇಕು ಕಾಲಾವಧಿ ಆಗುತ್ತೆ, ಶ್ರಮ, ಬಜೆಟ್ ಇವೆಲ್ಲ ತಡೀತದ ಅನ್ನೋದು ಧೈರ್ಯ ನಾನು ನಿರ್ಮಾಪಕನಾಗಿರೋ ನಾನು ನಿಜವರು ಬಾಡಾವರಿ 2D ಮಾತ್ರ ಸಾಕಂತ ಇದೆ. ಬಟ್ ಮುನಿರತ್ನ ಅವರು ಅವರಿಗೆ ಪ್ಯಾಷನ್ ಇರೋವಂಥ ದೊಡ್ಡ ನಿರ್ಮಾಪಕ, ಅವ್ರಿಗೂ ಖುಷಿಯಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಪಡ. ಸಿನಿಮಾಗಳು ಮಾಡ್ತೀವಿ, ಸಿನಿಮಾಗಳು ಮಾಡಿದಾಗ ಅದು ಲೈಫ್ ಲಾಂಗ್ ನೆನೆಸ್ಕೊಳ್ಳೋಂಥ ಒಂದು ಚಿತ್ರ ಆಗಬೇಕು ಅನ್ನೋದನ್ನ ಈ ಡೈಮೆನ್ಷನ್ ಅನ್ನು ಮಾಡೋದು ಮಾಡ್ತೀವಿ. ಹಾಗಾಗಿ ಟೈಮ್ ತಗೊಳ್ತಾ ಹೋಗುತ್ತೆ. ಇದನ್ನೆಲ್ಲ ಈ ಟೆಕ್ನಾಲಜಿ ವಿಷಯದಲ್ಲಿ ನಾನು ಕಾಮೆಂಟ್ ಮಾಡೋದಾಗಲಿ ಏನಕ್ಕೆ ಇಲ್ಲ ಏನಕ್ಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ರೈಟ್ ಟೈಮ್, ರೈಟ್ ಟೈಮ್ ವಿತ್ ಕ್ವಾಲಿಟಿ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ತುಂಬಾ ಮುಖ್ಯ. ಅದಾಗ್ತಾ ಇದೆ. ನೀವು ಅಂಬರೀಶ್ ಅವರು ಫಸ್ಟ್ ಮುನಿಯವ್ರು ಬಂದು ಕೇಳಿದಾಗ ನಾನು ಮಾಡಲ್ಲವ ನನ್ ಬೇಡ ಸಾಕು ಅಂತ ಅವ್ರು ಫೀಲ್ ಮಾಡ್ತಾ ಇದ್ರು. ಮುನಿರತ್ನ ಇಲ್ಲ ನಾ ನೀವೇ
ಭೀಷ್ಮ ಯಾರವ್ರೆ ಚಿತ್ರರಂಗಕ್ಕೂ ನೀವೇ ಭೀಷ್ಮ, ಈ ಚಿತ್ರಕ್ಕೂ ನೀವೇ ಭೀಷ್ಮ ಆಗಿರ್ಬೇಕು ಅಂತೇಳಿ ಒತ್ತಾಯ ಮಾಡಿ ಅವರು ಆಮೇಲೆ ಒಪ್ಕೊಂಡ್ರು. ಒಪ್ಕೊಂಡ್ರು ಹೆಚ್ಚು ಕಮ್ಮಿ ಇಪ್ಪತ್ತಿಪ್ಪತ್ತು ದಿನ ಶೂಟಿಂಗ್ ಮಾಡಿರ್ಬೇಕು ಅಣ್ಣ. ಒಂದೊಳ್ಳೆ ಪಾತ್ರ ಮಾಡಿದ್ರು ಅಣ್ಣ, ತುಂಬ ಚೆನ್ನಾಗಿ ಬಂದಿದೆ. ನಾನು ನೋಡಿದೆ ತುಂಬ ಖುಷಿ ಆಗ್ತಾರೆ ಜನ ಅವ್ರ ಕಡೆ ಚಿತ್ರ ಆದ್ರೂ ಮನಸ್ಸಲ್ಲಿ ಒಂದು ಪಾತ್ರ. ಈ ಚಿತ್ರ ನಾನು ಒಂದು ನಿರ್ಮಾಣ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಇದನ್ನು ಜನರಿಗೆ ತಲುಪಿಸುವಂತ ಕೆಲಸ ತುಂಬ ದೊಡ್ಡದು. ಅದರಲ್ಲಿ ನನಗೆ ಒಂದು ತುಂಬ ಜವಾಬ್ದಾರಿ ಸ್ಥಾನ ಈ ಚಿತ್ರಕ್ಕೆ ಮುನಿರತ್ನ ಕೊಟ್ಟರು. ಎಂಟೈರ್ ವರ್ಲ್ಡ್ ಡಿಸ್ಟ್ರಿಬ್ಯೂಷನ್ ನೀನೆ ಮಾಡೋಣ. ಸೊ ಡಿಸ್ಟ್ರಿಬ್ಯೂಷನ್ ಮಾಡಿರುವಂತ ಅಂದ್ರೆ ನನ್ನ ಚಿತ್ರಗಳನ್ನ ಮಾತ್ರ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೇನೆ, ಅಂದ್ರೆ ನನ್ನ ಮತ್ತು ಮುನಿರತ್ನ ಅವರ ಚಿತ್ರಗಳು ನಮ್ಮ ಬ್ಯಾನರ್ಗಳಾದಂಥ ಚಿತ್ರಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೇನೆ. ಸೊ ಡಿಸ್ಟ್ರಿಬ್ಯೂಷನ್ನಲ್ಲಿ ಈ ಚಿತ್ರ ಒಂದು ನನಗೆ ಒಂದು ದೊಡ್ಡ ಚಾಲೆಂಜ್. ನಾನು ಹಿಂದಿ ಆಗೋ ತಮಿಳ್ ಆಗೋ ತೆಲುಗು ಆಗೋ ಎಲ್ಲ ಚಿತ್ರಗಳು ನಾನು ಹೆಚ್ಚು ಕಮ್ಮಿ ವರ್ಲ್ಡ್ ಓವರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ನಿರ್ಮಾಣ ಮಾಡಿರೋದ್ರಿಂದ ನನಗೊಂದು ಒಳ್ಳೆ ಅನುಭವ ಇದೆ. ಸೊ ನನಗೆ ಈ ಚಿತ್ರದ ಇನ್ನೂ ಒಂದು ಆಸೆ, ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ಬೇಕು. ನನಗೆ ಈ ಟೆರಿಟರಿ ಕೊಡಿ ಓಡಿಸೋ ಅಷ್ಟು ಎಲ್ಲ ಕಡೆಯಿಂದನೂ ಬೇಡಿಕೆ ಜಾಸ್ತಿ ಇದೆ. ಸೊ ಆ ಥರ ಮೋಸ್ಟ್ ಆಲ್ ಈಗ ಫಸ್ಟ್ ಕನ್ನಡ ಅಂಡ್ ತೆಲುಗು ಯೂಸ್ ಮಾಡ್ತಾ ಇದ್ದೀವಿ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಈ ಮೂರು ಎರಡು ಭಾಷೆಯಲ್ಲಿ ಇದಾಗ್ತಾ ಇದೆ. ಒಂದು ವಾರ ಡಿಲೇ ಮಾಡ್ತಾ ಇದ್ದೀವಿ, ತಮಿಳ್ ಅಂಡ್ ಮಲಯಾಳಂ ಮಾಡ್ತಾ ಇದ್ದೀವಿ. ಈ ಹಿಂದಿ ಪ್ಲಾನ್ ಮಾಡಿದ್ವಿ ಬಿಕಾಸ್ ಆಫ್ ಈ ಫ್ಲಡ್ಸ್ ಎಲ್ಲ ಇರೋದ್ರಿಂದ ಒಂದೆರಡು ವಾರ ನಿಧಾನಕ್ಕೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಓವರ್ ಆಲ್ ಈ ಒಂದು 3,000 ಟಿಕೆಟ್ ಸಾಕು ಅಂತ. ಇಲ್ಲ ಆ ಕಡೆ ಇಲ್ಲ, ಅವರು ಕೇಳ್ತಾ ಇದ್ದಾರೆ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ. ಅದನ್ನು ನಾವು ಈ ಸಂದರ್ಭದಲ್ಲಿ ಇನ್ನೂ ನಾವು ಡಿಸೈಡ್ ಮಾಡಿದ್ದೆ. ನಾನು ಮುನಿರತ್ನ ಅವ್ರು ಕೇಳ್ಬೇಕು ಅದನ್ನ ಒಂದಿನ ಮುಂಚೆ ಅಲ್ಲಿ ನಾವು ಕೊಡ್ಬೇಕು, ಯಾಕಂದ್ರೆ ಅಲ್ಲಿ ಕೊಟ್ಟಿರ್ತೀವಿ ಇಲ್ಲೆಲ್ಲ ಕೇಳ್ತಾರಲ್ವ. ಸೊ ಇಲ್ಲೆಲ್ಲ ಮಾಡಬೇಕಾಗುತ್ತೆ, ಮಾಡೋದಕ್ಕೆ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೆ ಈ ಥಿಯೇಟರ್ಗಳ ಮತ್ತೆ ಈ ಸಿನಿಮಾ ರಿಲೀಸ್ ಆಗ್ತಾರೋ ಥಿಯೇಟರ್ಗಳಿಗೆಲ್ಲ ಕರೆಕ್ಟಾಗಿ ಕಂಟೆಂಟ್ ಹೋಯ್ತಾ ಇದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಆ ಕೆಲಸಗಳು ಜಾಸ್ತಿ ಇರ್ತಾರೆ, ಲಾಸ್ಟ್ ಮೂಮೆಂಟ್ ವರ್ಗು ಅದೊಂದು ಫಾಲೋ ಅಪ್ ಇರ್ತದೆ. ಹಾಗಾಗಿ ನಾನು ಗೊತ್ತಿಲ್ಲ, ಮೋಸ್ಟ್ಲಿ ನಾವು ಯಾವುದು ಆ ಥರ ಪ್ರೀಮಿಯರ್ ಶೋ ಮಾಡೋದು ಐಡಿಯಾ ಇಲ್ಲ ಇಲ್ಲಿವರೆಗೂ. ಫರ್ದರ್ ಏನು ಪ್ಲಾನ್ ಮಾಡ್ತೀವಿ ಗೊತ್ತಾಗಲ್ಲ ಸರ್. ಇಲ್ಲಿ ತನಕ ಬಿಗ್ ಬಜೆಟ್ ಮೂವಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಮಾತ್ರ ಇದೆ, ಒಂದು ಅಂದಾಜು ಎಸ್ಟಿಮೇಷನ್ ಸರ್ ಕನ್ನಡ ಇಂಡಸ್ಟ್ರಿಗೆ ಬಿಗ್ ಬಜೆಟ್ ಎಷ್ಟಾಗಿರ್ಬೋದು? ಚಿತ್ರ ಕ್ಯೂರಿಯಾಸಿಟಿ, ಚಿತ್ರ ನೋಡಲಿ ಜನಗಳು, ನೀವು ನೋಡ್ತೀರಾ, ನೀವೇ ಬಜೆಟ್ ಹೇಳಿ ಎಷ್ಟಾಗಿಲ್ಲ ಸರ್. ನಾವು ಹೇಳೋದಕ್ಕೆ ನಮ್ಮ ಎಸ್ಟಿಮೇಷನ್ ಇದೆ, ನೀವು ಹೇಳೋದು ಎಲ್ಲ ನೀವೇ ಹೇಳ್ತೀರಿ, ಇದನ್ನ ಮಾತ್ರ ನನ್ನ ಕೇಳ್ತೀರಾ, ನೀವು ಹೇಳಿ ಹೇಳಕ್ಕ ಸರ್. ಓಕೆ, ನಾನು ಯಾವುದೇ ನಾನೇ ಆಗಲಿ ನಮ್ಮ ಚಿತ್ರಗಳಲ್ಲಿ ಯಾವುದೇ ಚಿತ್ರ ನಾನೇ ಯಾವುದೇ ಚಿತ್ರ ಆಗ್ಬೋದು, ನಾವು ಬಜೆಟ್ ಯಾವತ್ತೂ ಹೇಳೇ ಇಲ್ಲ. ಅಲ್ಲ ಇದಿಷ್ಟು ಬಜೆಟ್ ಆಗುತ್ತೆ, ಇಷ್ಟು ಬಜೆಟ್ ಆಗಿದೆ, ಇಲ್ಲ ಇಷ್ಟು ಕಲೆಕ್ಷನ್ ಆಗಿದೆ, ನಾನು ಯಾವತ್ತೂ ಮಾತಾಡಕ್ಕೋಗಿಲ್ಲ. ಅದು ಚಿತ್ರ ಬಿಡುಗಡೆ ಆದ್ಮೇಲೆ ಜನರಿಗೆ ಗೊತ್ತಾಗಿದೆ, ನೀವು ನೋಡ್ತೀರ ಚಿತ್ರ ನಿಮಗೆ ಗೊತ್ತಾಗುತ್ತೆ ಈ ಚಿತ್ರಕ್ಕೆ ಎಷ್ಟು ಬಜೆಟ್ ಆಗಿರ್ಬೋದು. ಕನ್ನಡದಲ್ಲಿ ಇಂಥ ಒಂದು ಚಿತ್ರ ದೊಡ್ಡ ಬಜೆಟ್ ಚಿತ್ರ ಅನ್ನೋದು ಇದೇನಾ ಇಲ್ಲ ಬೇರೆನಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.